नमस्ते नानु डॉक्टर दीपा इवत्तिन नम्म टापिक अंद्रे नम्म फर्स्ट एड बॉक्स अल्ली कंपलसरी आगि ई आयुर्वेदिक मेडिसिन इरलेबेकु आयुर्वेदिक मेडिसिन हेसरु एनु अंद्रे धन्वंतरम गुटिका अंत धन्वंतरम गुटिका एल्ला आयुर्वेदिक शॉप्स अल्लू निमगे ईजिली अवेलेबल आगिरुत्ते मेन इंग्रेडिएंट्स अंद्रे नोडि इदरल्लि एलेकायि इरुत्ते अदे तरने शुंठि कर्पूर ಅಲಲೆ ಅಲಲೆಕಾಯಿ ಅದೇ ಥರ ಜಾಯಿಕಾಯಿ ಜೀರಿಗೆ ನಿಲಬೆ ಹೂ ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದು ಇನ್ನು ಯಾವ್ಯಾವ ಡಿಸೀಸ್ಗೆ ನಮಗೆ ಯೂಸ್ ಮಾಡ್ಬೋದು ಅಂದರೆ ಮೇನ್ಲಿ ತ್ರೀ ಟೈಪ್ಸ್, ಅಂದರೆ ರೆಸ್ಪಿರೇಟ್ರಿ, ಡೈಜೆಸ್ಟಿವ್ ಆ್ಯಂಡ್ ಹಾರ್ಟ್ ರಿಲೇಟೆಡ್. ರೆಸ್ಪಿರೇಟ್ರಿ ಅಂದರೆ ನಿಮಗೆ ಉಬ್ಬಸ ಬರ್ತಿದೆ, ಇಲ್ಲಾಂದರೆ ಬಿಕ್ಕಳಿಕೆ ತುಂಬ ಜಾಸ್ತಿ ಬರ್ತಿದೆ, ಇದು ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ, ತುಂಬಾ ಕೆಮ್ಮು ಥರ ಬರ್ತಾ ಇದೆ, ಅಸ್ತಮಾ ಥರ ಇದೆ, ಇಲ್ಲಾಂದರೆ ಕಫ ಸಂಬಂಧ ಕಫ ದೋಷ ಯಾವುದೇ ಆಗಿರಲಿ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂದರೆ ಗ್ಯಾಸ್ ಟ್ರಬಲ್ ಆಗಿರಲಿ, ನೀವು ಎಲ್ಲೋ ಒಂದು ಕಡೆ ಜರ್ನಿ ಹೋಗ್ತಾ ಇರುವಾಗ ನಿಮಗೆ ತುಂಬ ವಾಮಿಟಿಂಗ್ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅದಕ್ಕೆ ತುಂಬ ವಾಮಿಟಿಂಗ್ ಆಗದೇ ಇರೋಕ್ಕೆ ತುಂಬಾ ಒಳ್ಳೆಯದು. ಎಸಿಡಿಟಿ, ಹೊಟ್ಟೆ ಹಸುವೇ ಇಲ್ಲ, ಮತ್ತು ಯಾವಾಗಲೂ ಒಂಥರ ಡಕಾರ್ ಬರ್ತಾನೇ ಇರುತ್ತೆ, ತುಂಬ ಬೆಲ್ಚಿಂಗ್ಸ್ ಬರ್ತಾನೇ ಇರುತ್ತೆ ಅಂದರೆ ಅದಕ್ಕೆ ಒಳ್ಳೆಯದು. ಇದರಲ್ಲಿ ಮೌತಲ್ಲಿ ನಮಗೆ ಟೇಸ್ಟೇ ಇಲ್ಲ, ಇಲ್ಲಾಂದರೆ ತುಂಬಾ ನೀರು ಸುಮ್ಮನೆ ಬಾಯಲ್ಲಿ ನೀರು ಬರ್ತಾ ಇರೋದು ಇದಕ್ಕೆ ಎಲ್ಲ. ಮತ್ತು ಗ್ಯಾಸು, ಕೆಳಗಡೆಯಿಂದ ಗ್ಯಾಸ್ ಪಾಸ್ ಆಗ್ತಿಲ್ಲ ಅಂತ ಇರೋರು ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಕಾಫಿ ಎಫೆಕ್ಟಿವ್ ಮೆಡಿಸಿನ್ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು. ಯಾವಾಗಲೂ ನಾವು ಎರಡು ಸುಮ್ಮನೆ ಬಾಯಿಗೆ ಹಾಕ್ಕೊಂಡು ಅದು ತೊಗೋಬೋದು, ಕಚ್ಚಿ ನಾರ್ಮಲಿ ನಾವು ತೊಗೋಬೋದು. ಇಷ್ಟೇ ಚಿಕ್ಕ ಚಿಕ್ಕ ಮೆಡಿಸಿನ್ ಅಂದರೆ ನಮ್ಮ ಉರದ ದಾಲ್ ಇರುತ್ತಲ್ಲ ಉದ್ದಿನ ಬೇಳೆ ಅಷ್ಟೇ ಇರುತ್ತೆ ಮೆಡಿಸಿನ್ ಅಂದರೆ. ಅದೇ ಥರ ಹಾರ್ಟ್ದು ಕಾರ್ಡಿಯೋ ಪ್ರೊಟೆಕ್ಟಿವ್, ಕಾರ್ಡಿಯೋ ಸ್ಟಿಮ್ಯುಲೆಂಟ್. ಅದೇ ಥರ ಲೋ ಬಿ ಪಿ ಇರೋರಿಗೆ ತುಂಬ ಲೇಡೀಸಿಗೆ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಲೋ ಬಿ ಪಿ ಯಾವಾಗ ಬಿ ಪಿ ಚೆಕ್ ಮಾಡಿದ್ರು ಲೋವರ್ ಸೈಡಲ್ಲಿ ಇರುತ್ತೆ, ಹಂಗೆ ಅವ್ರಿಗೆ ಚಕ್ಕರ್ ಬರ್ತಾ ಇರುತ್ತೆ, ಬೀಳ್ತಾ ಇರ್ತಾರೆ ಪಾಪ ಎಷ್ಟೊಂದು ಸತಿ, ತುಂಬಾ ಅವ್ರಿಗೆ ವೀಕ್ನೆಸ್ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ತುಂಬಾ ಒಳ್ಳೆ ಮೆಡಿಸಿನ್. ಮತ್ತು ತಲೆನೋವು, ತಲೆನೋವು ಅಂದರೆ ನೋಡಿ ಮೇನ್ಲಿ ನಮಗೆ ಮೆನ್ಸಸ್ ಬರುವಾಗ ಒಂಥರ ಕ್ರ್ಯಾಂಪ್ಸ್ ಥರ ಹೊಟ್ಟೆಲಿ ಬರೋದು, ಇಲ್ಲಾಂದರೆ ಅದರ ಜೊತೆಗೆ ತಲೆನೋವು ಬರೋದು, ಅದಕ್ಕೆಲ್ಲ ಕಾಫಿ ಎಫೆಕ್ಟಿವ್ ಇದು. ಮತ್ತು ಕಾನ್ಸ್ಟಿಪೇಷನ್, ಹೊಟ್ಟೆ ನಮ್ಮದು ಕ್ಲಿಯರ್ ಆಗಿಲ್ಲ ಅಂದರೆ ಆ ಕ್ಲಿಯರ್ ಆಗಿಲ್ಲ ಅದರಿಂದ ತಲೆನೋವು ಬರ್ತಿದೆ, ಅದಕ್ಕೂ ತುಂಬ ಒಳ್ಳೆಯದು. ಮತ್ತು ಹೆಂಗೆ ತೊಗೋಬೇಕು ಅಂದರೆ ಇಷ್ಟು ಪುಟ್ಟ ಪುಟ್ಟ ಗೋಲಿ ಅದು, ಅದು ನಿಮಗೆ ಒಂದು ಎರಡೋ ಗೋಲಿ ನಿಮಗೆ ಎರಡೋ ಮೂರೋ ಸತಿ ಜೀರಿಗೆನ ನೀರಿಗಾಕಿ ಚೆನ್ನಾಗಿ ಕುದಿಸಿ ಆ ನೀರು ಜೊತೆಗೆ ನೀವು ತೊಗೋಬೋದು. ಇಲ್ಲಾಂದರೆ ನಾವು ಈಗ ಟ್ರಾವೆಲಿಂಗ್ ಎಲ್ಲ ಹೋಗ್ತಾ ಇರುವಾಗ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಥರ ಆಗ್ತಾ ಇದೆ ಅಂದರೆ ಸುಮ್ಮನೆ ಎರಡು ಗೋಲಿ ನಾವು ಬಾಯಿಗೆ ಹಾಕ್ಕೊಂಡು ಹಾಗೆ ನಾವು ಕಚ್ಚಿ ತಿಂದ್ರೇ ತುಂಬ ಒಳ್ಳೆಯದು, ಆಮೇಲೆ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಇರೋದಿಲ್ಲ. ಇಷ್ಟೆಲ್ಲ ಮೇನ್ಲಿ ಇದರದ್ದು ಯೂಸಸ್ ಇದೆ. ಸೊ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಾಲೆಜನ್ನು, ಮನೆಯಲ್ಲಿ ಮೆಡಿಸಿನ್ ಇಟ್ಕೊಳ್ಳಿ, ಯಾವಾಗ ನಿಮಗೆ ಉಪಯೋಗ ಬರುತ್ತೋ ಆವಾಗ ನೀವು ತೊಗೋಬೋದು. ಸೊ ಥ್ಯಾಂಕ್ ಯು.